ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ದೇಶಾದ್ಯಂತ ಗೌತಮ ಬುದ್ಧರ 84,000 ಮೂರ್ತಿಗಳು ವಿತರಣೆ. ಕರ್ನಾಟಕದಲ್ಲಿ 205 ಬುದ್ಧ ಮೂರ್ತಿಗಳನ್ನ ವಿತರಣೆ ಮಾಡಲು ನಿರ್ಧಾರ. ಕಲಬುರಗಿಯಲ್ಲಿ ಬಂತೇವರ ಜ್ಯೋತಿ ಹೇಳಿಕೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿ ಕೊಲೆ. ಕೊಲೆಯಾದ ವ್ಯಕ್ತಿ 42 ಸತೀಶ್ ಕಂಬಾನೂರ್. ಶಹಬಾದ್ ತಾಲೂಕಿನ ಶಂಕರ್ವಾಡಿ ಬಳಿ ಘಟನೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಂದಿಸಿರುವುದು ಖಂಡನೀಯ. ಯತ್ನಾಳ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಕಲಬುರಗಿಯಲ್ಲಿ ಆಕ್ರೋಶ. ಥಾಯ್ಲೆಂಡ್ನ ದಮ್ಮಕಾಯ ಫೌಂಡೇಶನ್ ಮತ್ತು ನಾಗಪುರದ ಅಹಲ್ಯ ಶಿಕ್ಷಣ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ದೇಶಾದ್ಯಂತ ಭಗವಾನ್ ಗೌತಮ ಬುದ್ಧರ 84,000 ಮೂರ್ತಿಗಳನ್ನು ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಬೀದರ್ ಜಿಲ್ಲೆಯ ಅಣದೂರು ಬೌದ್ಧ ವಿಹಾರದ ಬಂತೇವರ ಜ್ಯೋತಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ 205 ಬುದ್ಧ ಮೂರ್ತಿಗಳನ್ನು ವಿತರಣೆ ಮಾಡಲು ನಿರ್ಧರಿಸಲಾಗಿದೆ. ಮೇ 7 ನಡೆಯುವ ಬುದ್ಧ ಪೂರ್ಣಿಮೆಯ ದಿನ ಮೂರ್ತಿ ವಿತರಣೆ ಮಾಡಲಾಗುವುದು. ಬುದ್ಧ ವಿಹಾರಗಳಿಗೆ 6, ಧ್ಯಾನಕ್ಕಾಗಿ 3 ಮತ್ತು ಬೌದ್ಧ ಉಪಾಸಕರು ಮತ್ತು ಉಪಾಸಕಿಯರಿಗಾಗಿ 1.5 ಎತ್ತರದ ಮೂರ್ತಿಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬೀದರ್ ಜಿಲ್ಲೆಯ ಅಣದೂರು ಬೌದ್ಧ ವಿಹಾರದ ಬಂತೇವರ ಜ್ಯೋತಿಯವರು ತಿಳಿಸಿದರು. ಇವತ್ತು ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸಬೇಕಾದ್ರೆ ಆ ಶಾಂತಿ ಪುರುಷನಾಗಿರ್ತಕ್ಕಂಥ ಬುದ್ಧನನ್ನು ನಾವು ನೆನಪಿಕೊಳ್ಬೇಕಾಗ್ತದೆ. ಮೂರ್ತಿಗಳು ಅದು ನಮಗೆ ಸ್ಫೂರ್ತಿ ಆಗ್ತದೆ. ಉದಾಹರಣೆ, ಕನ್ಯಾಕುಮಾರಿಯಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇಶದ ವ್ಯವಸ್ಥೆಯ ಮೆಚ್ಚಿರತಕ್ಕಂಥ ಆ 84,000 ಬುದ್ಧ ಮೂರ್ತಿಗಳನ್ನು ಉಚಿತ ವಿತರಣೆಗಾಗಿ ಥಾಯ್ಲೆಂಡ್ ದೇಶದ ಬೌದ್ಧ ಉಪಾಸಕ ಉಪಾಸಕಿಯರ ಬಳಗವನ್ನು ಭಾರತ ದೇಶಕ್ಕೆ ದಾನದ ರೂಪದಲ್ಲಿ ಕೊಡುತ್ತಿದ್ದಾರೆ. ಇದಕ್ಕೆ ನಾಗ್ಪುರಿನ ಒಂದು ಸಂಸ್ಥೆ, ಥೈಲ್ಯಾಂಡ್ ದೇಶದ ಧಮ್ಮಕಾಯ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ದಕ್ಷಿಣ ಭಾರತಕ್ಕೆ 84,000 ಬುದ್ಧ ರೂಪಗಳನ್ನು ಕೊಡುವುದಕ್ಕೆ ಅವರು ಧಮ್ಮಕಾಯ ಬೌದ್ಧ ಫೌಂಡೇಶನ್ ಧಮ್ಮಕಾಯ ಫೌಂಡೇಶನ್ ಥೈಲ್ಯಾಂಡ್ ಧಮ್ಮಕಾಯ ಫೌಂಡೇಶನ್ ಥೈಲ್ಯಾಂಡ್ ನಾಗ್ಪುರದ್ದು ಅಹಿಲ್ಯ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ದಕ್ಷಿಣ ಭಾರತಕ್ಕೆ 84,000 ಬುದ್ಧ ರೂಪಗಳನ್ನು ವಿತರಣೆ ಮಾಡುವುದಕ್ಕಾಗಿ ಅವರು ಈ ಸಿದ್ಧತೆಯನ್ನು ಮಾಡಿದ್ದಾರೆ, ದಾನವನ್ನು ಕೊಡಕ್ಕೆ ತಯಾರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 205 ಬುದ್ಧ ರೂಪಗಳನ್ನು ವಿತರಣೆ ಮಾಡುವುದಕ್ಕಾಗಿ, ಅದನ್ನು ಹಂಚುವುದಕ್ಕಾಗಿ ನನ್ನನ್ನು ವಹಿಸಿರತಕ್ಕಂಥ ಹಿರಿಯ ಬಂತೇಜಿಯವರಿಗೆ ನಾನು ಕೃತಜ್ಞನಾಗಿದ್ದರೆ ನನಗೆ ಜಿಮ್ಮೆದಾರಿ ಮಾಡಿದ್ದಾರೆ. ಇವತ್ತಿನ ದಿನ ಬುದ್ಧ ರೂಪದ ಅವಶ್ಯಕತೆ ಇದೆ. ಉದಾಹರಣೆಗೆ, ಬುದ್ಧನ ಕರುಣೆ ಮತ್ತು ಮೈತ್ರಿ, ಧ್ಯಾನಕ್ಕಾಗಿ ಬುದ್ಧ ಬೇಕಾಗ್ತದೆ. ಕಮಲ್ ಹಸನ್ ಅವರ ಮೇಲ್ವರ್ಗದ ಉನ್ನತ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಂದು ಮಗಳು ಕಮಲ್ ಹಸನ್ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಎರಡನೇ ಮಗಳು ಅಕ್ಷರ ಅನ್ನುವರು ಬುದ್ಧ ರೂಪವನ್ನು ನೋಡಿ, ಬುದ್ಧನ ರೂಪದಲ್ಲಿರ್ತಕ್ಕಂಥ ಕರುಣೆ ಮೈತ್ರಿಯನ್ನು ನೋಡಿ ಬುದ್ಧಿಷ್ಟ ಆಗ್ತಾರೆ. ಇವತ್ತು ಶಾಂತಿಗಾಗಿ ಬುದ್ಧ ಬೇಕು, ಆದರ್ಶಕ್ಕಾಗಿ ಬುದ್ಧ ಬೇಕು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಅವರನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಂದಿಸಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ
we want justice, we want justice, we want Hamesha hatao, desh bachao, Hamesha hatao, desh bachao, Hamesha hatao, desh bachao, Narendra Modi. Hey, sab sari ka ಮಾರ್ಚ್ 1ರಂದು ಭಾವಸಾರ ಭವನ ಆವರಣದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಜಿಲ್ಲಾ ಅಭಿವೃದ್ಧಿಗೆ ಕ್ರಿಯಾತ್ಮಕ ಮಾರ್ಗಗಳ ಕುರಿತು ಒಂದು ದಿನದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಉದಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 1ರಂದು ಭಾವಸಾರ ಭವನ ಆವರಣದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಜಿಲ್ಲಾ ಅಭಿವೃದ್ಧಿಗೆ ಕ್ರಿಯಾತ್ಮಕ ಮಾರ್ಗಗಳ ಕುರಿತು ಒಂದು ದಿನದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಜನರು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಉದಯ್ ಸಿಂಗ್ ತಿಳಿಸಿದ್ದಾರೆ. ನಮ್ಮ ಎಲ್ಲ ಸಮಾಜ ಏನು ನಾವು ಮೂಲತಃ ಕ್ಷತ್ರಿಯ ಅಂತ ನಾವೇನು ಹೇಳ್ತೀವಿ, ನಮ್ಮ 42 ಒಳಪಂಗಡದಲ್ಲಿ ಎಲ್ಲ ಒಳಪಂಗಡದ ಬಂಧುಗಳು ಪ್ರತಿಯೊಂದು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ನಾವು ಬಹಳಷ್ಟು ಹಿನ್ನಡೆಯನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಏನಾದರೂ ಮುಂದೆ ಬರಬೇಕು, ನಮ್ಮ ಸಮಾಜ ಮುಂದೆ ಬರಬೇಕು ಅಂತಂದ್ರೆ ನಾವೆಲ್ಲ ಇವತ್ತು ಒಂದಾಗಬೇಕು. ನಾವೆಲ್ಲ ಒಂದಾಗಿಲ್ಲಂದ್ರೆ ನಮ್ಮ ಸಮಾಜ ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಗೊಂಡು ಎಲ್ಲ ನಮ್ಮ ಸಮಾಜದ ಹಿರಿಯರು, ನಮ್ಮ ಸಮಾಜದ ಎಲ್ಲ ಮುಖ್ಯಸ್ಥರೆಲ್ಲ ಸೇರಿ 7 ವರ್ಷದಿಂದ ಸತತವಾಗಿ ರಾಜ್ಯಾದ್ಯಂತ ನಾವೆಲ್ಲ ಪ್ರವಾಸ ಮಾಡಿ ನಮ್ಮ ಸಮಾಜವನ್ನು ಒಂದು ಮಾಡುವ ಒಂದು ಕೆಲಸ ಏನು 42 ಒಳಪಂಗ ಇದ್ದಾವೆ, ನಾವೆಲ್ಲರೂ ಸೇರಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಅಡಿಯಲ್ಲಿ ಒಂದಾಗೋಣ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ಸಂಘಟನೆ ಮಾಡ್ತಿದ್ದೀವಿ. ಇವತ್ತು ರಾಜ್ಯದಲ್ಲಿ ನಮ್ಮ 42 ಒಳಪಂಗಡ ಸೇರಿದ್ರೆ ಸರಿ ಸುಮಾರು 1,30,00,000 ನಮ್ಮದು ಜನಸಂಖ್ಯೆ ಇದೆ. ಯಾಕಂತಂದ್ರೆ ಈ ಒಂದು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸಂಖ್ಯಾ ಬೆಲೆಗೆ ಬೆಲೆ ಹೊತ್ತು ಇನ್ನ ಯಾವುದಕ್ಕೂ ಬೆಲೆ ಇಲ್ಲ. ಸಂಖ್ಯಾ ಬೆಲೆ ಸಂಖ್ಯಾ ಶಕ್ತಿಯ ಬಗ್ಗೆ ಮಾತನಾಡಬೇಕಂತಂದ್ರೆ 1,30,00,000 ಜನಸಂಖ್ಯೆ ನಾವು ಹೊಂದಿದ್ದೀವಿ. ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿ ಸುಮಾರು ಇವತ್ತು ಸಹ ನಾವು ಒಂದು 40-50 MLA ನಾವು ಗೆಲ್ಲಿಸ್ಕೊಂಡ ಶಕ್ತಿ ಇದೆ. 80-100 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಇನ್ಫ್ಲುಯೆನ್ಸ್ ಮಾಡೋ ಶಕ್ತಿ ನಮ್ಮ ಒಂದು ಕ್ಷತ್ರಿಯ ಸಮಾಜಕ್ಕಿದೆ. ನಾವೆಲ್ಲ 42 ಒಳಪಂಗಡಗಳಾದ್ರೆ ಅಷ್ಟು ಶಕ್ತಿಶಾಲಿ ಸಮಾಜ ನಮ್ದಾಗುತ್ತೆ. ಇದನ್ನ ಮನಗೊಂಡು ಇದರ ಬಗ್ಗೆ ನಾವು ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ನಮ್ಮ ಜನಕ್ಕೆ ಇದರ ಈ ನಮ್ಮ ಒಗ್ಗಟ್ಟು ನಾವು ಯಾಕಾಗಬೇಕು ಅಂತ ಮನವರಿಕೆ ಮಾಡಿ ಸಂಘಟನೆಯನ್ನು ಮಾಡೋ ಕೆಲಸ ಮಾಡ್ತಿದ್ದೀವಿ. ಈಗಾಗಲೇ ಸರಿ ಸುಮಾರು 22 ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಸಾಪವರ್, ಅನಿಲ್ ಕಳಸ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಕೊಲೆ ಮಾಡಿರುವ ಘಟನೆ ಶಹಾಬಾದ್ ತಾಲೂಕಿನ ಶಂಕರವಾಡಿ ಬಳಿ ನಡೆದಿದೆ. 42 ಸತೀಶ್ ಕಂಬಾನೂರ್ ಕೊಲೆಯಾದ ವ್ಯಕ್ತಿ. ಸತೀಶ್ ಕಂಬಾನೂರ್ ಮಾಜಿ ಸಚಿವ ಡಿಸಿ ಗುರುನಾಥರ ಸಹೋದರನ ಪುತ್ರ. ಶಂಕರವಾಡಿಯ ರಘೋಜಿ ಫ್ಯಾಕ್ಟರಿ ಬಳಿ ಶವ ಪತ್ತೆಯಾಗಿದ್ದು, ಕೆಲವು ದಿನಗಳ ಹಿಂದೆ ಈತನ ಸಹೋದರ ಗಿರೀಶ್ ಕಂಬಾನೂರ್ ಮೇಲೆ ಹಲ್ಲೆ ನಡೆದಿತ್ತು. ಕೊಲೆಗೆ ಹಳೆಯ ದ್ವೇಷವೇ ಕಾರಣ ಎನ್ನಲಾಗ್ತಿದೆ. ಶಹಾಬಾದ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಕಲ್ಯಾಣ ಕರ್ನಾಟಕ ಭಾಗದ ಧಾರ್ಮಿಕ ಕ್ಷೇತ್ರ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ ಜಾತ್ರೆ ಸಡಗರ ಸಂಭ್ರಮದಿಂದ ಜರುಗಿತು. ಬಾಜಾ ಭಜಂತ್ರಿ, ಡೊಳ್ಳು ಮುಂತಾದ ಮಂಗಳ ವಾದ್ಯಗಳ ಸಂಭ್ರಮ ಮನೆ ಮಾಡಿತು. ಶ್ರೀಮಠದ ಡಾಕ್ಟರ್ ಗಂಗಾಧರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭವ್ಯದಿಂದ ಜಾತ್ರೆ ನಡೆಯಿತು. ಹೌದು, ಯಾದಗಿರಿ ತಾಲೂಕಿನ ಸುಕ್ಷೇತ್ರ ಅಬ್ಬೆ ತುಮಕೂರಿನ ಸಿದ್ದಿಪುರುಷ ಶ್ರೀ ವಿಶ್ವಾರಾಧ್ಯರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು. ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಮಹಾಸ್ವಾಮೀಜಿಗಳನ್ನ ಬಾಜಾ ಭಜಂತ್ರಿ ಮೆರವಣಿಗೆಗಳೊಂದಿಗೆ ರಥೋತ್ಸವದ ವರೆಗೆ ಕರೆದುಕೊಂಡು ಬರಲಾಯಿತು. ಶ್ರೀಗಳು ರಥವನ್ನೇರಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಭಕ್ತರು
ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ ಎಂದು ಜೈಕಾರ ಹಾಕುತ್ತಾ ಶ್ರದ್ಧಾ ಭಕ್ತಿಯಿಂದ ರಥವನ್ನ ಎಳೆದರು. ಭಕ್ತರು ರಥಕ್ಕೆ ಉತ್ತೊತ್ತಿ ಬಾಳೆಹಣ್ಣುಗಳನ್ನ ಅರ್ಪಿಸಿದ್ರು. ಜಾತ್ರೆಯಲ್ಲಿ ನಂದಿಕೋಲು ನೃತ್ಯ ಹಾಗೂ ವಿವಿಧ ಕಲಾ ತಂಡಗಳ ನೃತ್ಯವು ಜನರ ಮನಸೂರೆಗೊಳಿಸಿದ್ವು. ಪುರಂತರು ಪುರವಂತಿಕೆ ಸೇವೆಗೈದರು. ವಿವಿಧೆಡೆಯಿಂದ ಜಾತ್ರೆಗೆ ಆಗಮಿಸಿದ ಭಕ್ತರು ಡಾಕ್ಟರ್ ಗಂಗಾಧರ್ ಸ್ವಾಮೀಜಿಗಳ ದರ್ಶನ ಭಾಗ್ಯ ಪಡೆದರು. ನಂತರ ಮಾನವ ಧರ್ಮದ ಸಮಾವೇಶ ನಡೆಯಿತು. ಮಾನವ ಧರ್ಮ ಸಮಾವೇಶದಲ್ಲಿ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಹುಕ್ಕೇರಿಯ ಚಂದ್ರಶೇಖರ ಸ್ವಾಮೀಜಿ, ದಿಂಗಾಲೇಶ್ವರ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ನಾಯಕರು ಭಾಗವಹಿಸಿದರು. ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು. ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಭಾಗವಹಿಸಿ ವಿಶ್ವಾರಾಧ್ಯರ ಕೃಪೆಗೆ ಪಾತ್ರರಾಗಿ ಪುನೀತರಾದರು. ಒಟ್ಟಾರೆಯಾಗಿ ವಿಶ್ವಾರಾಧ್ಯರ ಜಾತ್ರೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು. ಮಲ್ಲಣಗೌಡ ಕಾಮರೆಡ್ಡಿ, ಎಸ್ಎಸ್ಬಿ ಟಿವಿ ನ್ಯೂಸ್, ಯಾದಗಿರಿ. ನಾವಿಲ್ಲಿ ವರ್ಷ ವರ್ಷ ಕುಟುಂಬ ಸಮೇತ ರಥೋತ್ಸವ ನೋಡಲು ಬರುತ್ತೇವೆ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ, ಹಲವಾರು ಜನ ಬೇರೆ ಊರ್ಲಿಂದ ತೇರನ್ನೇ ನೋಡ್ಲಕ್ಕೆ ಬರ್ತಾರೆ. ಮತ್ತೆ ಬೇಡಿಕೊಂಡವರು ಉತ್ತುತ್ತಿ ಬಾಳೆಹಣ್ಣು ದುಡ್ಡನ್ನು ಎಸಿತಾರೆ. ಇಲ್ಲಿ ಏನೇ ಬೇಡಿಕೊಂಡ್ರು ನಿಜ ಆಗುತ್ತೆ ಅಂತಾರೆ. ಆದ ಕಾರಣ ಇಲ್ಲಿ ಹಲವಾರು ಮಂದಿ ಬಂದು ಸೇರಿರುತ್ತಾರೆ. ಮತ್ತೆ ಬಂದವರಿಗೆ ಒಲೆ ಹತ್ತಿದ್ದು ಆರಿಸದೆ ಇಲ್ಲ, ಒಲೆ ಉರಿತಾನೆ ಇರುತ್ತೆ. ಅಡಿಗೆ ಅಂತೂ ಎಲ್ಲರಿಗೂ ಸಿಗುತ್ತೆ. ಪ್ರಸಾದ ಅಂತೇಳಿ ಕಣ್ಣಿಗೆ ಒತ್ಕೊಂಡು ತಿಂತಾರೆ ಇಲ್ಲಿ ಮಂದಿ. ಎಲ್ಲಿಲ್ಲಿಂದೋ ಮಂದಿ ಬಂದು ರಥೋತ್ಸವ ನೋಡಿ ಹೋಗ್ತಾರೆ. ಮತ್ತೆ ಗುರುಗಳ ಆಶೀರ್ವಾದ ಸಿಗೋದಂತೂ ಬಹಳ ಮುಖ್ಯ. ಆದ್ರೆ ಈ ಟೈಮಲ್ಲಿ ಎಲ್ಲರಿಗೂ ಸಿಗಲ್ಲ, ಸಿಕ್ಕಿದವ್ರು ಪುಣ್ಯ ಅನ್ಕೊಂಡು ಕಣ್ಣಿಗೆ ಒತ್ಕೊಂಡು ಹೋಗ್ತಾರೆ ಅಷ್ಟೇ. ತುಮಕೂರು ಕಲ್ಯಾಣ ಕರ್ನಾಟಕದ ಅತ್ಯಂತ ದೊಡ್ಡ ಸುಕ್ಷೇತ್ರ. ಜೇವರ್ಗಿ ತಾಲೂಕಿನ ಗವಾರದಲ್ಲಿ ಹುಟ್ಟಿರ್ತಕ್ಕಂಥ ವಿಶ್ವಾರಾಧ್ಯರು ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ತಾವು ಸಂಪಾದಿಸಿದ ಅನುಭವವನ್ನು ತಾವು ಮುಟ್ಟಿರ್ತಕ್ಕಂಥ ಸಿದ್ಧಿಯ ಶಿಖರವನ್ನು ಏರಿದ ಮೇಲೆ ಲೋಕ ಸಂಚಾರವನ್ನು ಮಾಡುತ್ತಾ ಕೊನೆಯ ಗಳಿಗೆಯಲ್ಲಿ ಅಬ್ಬೆ ತುಮಕೂರಿನಲ್ಲಿ ಬಂದು ನೆಲೆಗೊಳ್ತಾರೆ. ಅವರು ನೆಲೆಗೊಂಡ ಮೇಲೆ ಈ ಅಬ್ಬೆ ತುಮಕೂರು ಇವತ್ತು ಅವಿಮುಕ್ತ ಕ್ಷೇತ್ರ ಆಗಿದೆ. ಅಬ್ಬೆ ತುಮಕೂರಿನಲ್ಲಿ ಜಾತಿ ಮತ ಪಂಥ ಪಂಗಡಗಳೆನ್ನದೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಕ್ಷೇತ್ರ ಯಾವುದಾದರೂ ಇದ್ರೆ ಅದು ಅಬ್ಬೆ ತುಮಕೂರು ಕ್ಷೇತ್ರ ಅಂತ ಹೇಳಬೇಕಾಗ್ತದೆ. ಆಹಾರ ಅರಿಸಿ ನಾಡಿಗೆ ಲಗ್ಗೆ ಇಟ್ಟಿದ್ದ ಜೋಡಿ ಆನೆಗಳು ಜನರ ಕೂಗಾಟಕ್ಕೆ ಬೆದರಿ ಓಡುತ್ತಿದ್ದ ವೇಳೆ ವಿದ್ಯುತ್ ಪವರಿಸಿ ಮೃತಪಟ್ಟಿರುವ ಘಟನೆ ಗಡಿಭಾಗವಾದ ತಮಿಳುನಾಡಿನ ಕರಳವಾಡಿ ಗ್ರಾಮದಲ್ಲಿ ನಡೆದಿದೆ. ಜಮೀನೊಂದಕ್ಕೆ ನುಗ್ಗಿದ ಆನೆಯನ್ನ ಬೆದರಿಸಿ ಕಾಡಿಗಟ್ಟುವಾಗ ಕರಪ್ಪು ಸ್ವಾಮಿ ಎಂಬುವರ ಕಬ್ಬಿನ ಜಮೀನಿನಲ್ಲಿ ಹಾಸಿದ ಅಕ್ರಮ ವಿದ್ಯುತ್ ಪಸರಿಸಿ ಎರಡು ಆನೆಗಳು ಮೃತಪಟ್ಟಿವೆ. ಈ ಆನೆಗಳು ಆಹಾರ ಅರಸಿ ಕಾಡಿನಿಂದ ನಾಡಿನತ್ತ ಬಂದದ್ದು. ಗಂಡು ಹಾಗೂ ಹೆಣ್ಣು ಜೋಡಿ ಆನೆಗಳೆರಡು 30 ಮತ್ತು 40 ವಯೋಮಾನದವು ಎಂದು ಅಂದಾಜಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ರಸ್ತೆ ಅಗಲೀಕರಣ ವಿವಾದದಲ್ಲಿ ಸಾರ್ವಜನಿಕರಿಂದ ದಿನಂಪ್ರತಿ ಕಿರುಕುಳ ತಾಳಲಾರದೆ ವಿಷ ಸೇವಿಸಿದ ಮಹಿಳೆ. ಇಂಥದೊಂದು ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿದೆ. 48 ವರ್ಷದ ಸಾವಿತ್ರಿ ಮಹಾವೀರ್ ಪಾಟೀಲ್ ವಿಷ ಸೇವಿಸಿದ ಮಹಿಳೆ. ಇವರಿಗೆ ಗೈರಾಣ ಜಾಗದಲ್ಲಿ ಮನೆ ಹಾಗೂ ಅಂಗಡಿ ನಿರ್ಮಾಣ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಅವರಿಗೆ ಕಳೆದ 1 ತಿಂಗಳಿನಿಂದ ಮಾನಸಿಕ ತೊಂದರೆ ಕೊಡುತ್ತಿದ್ದು ಇದರಿಂದ ಸಾವಿತ್ರಿ ಮಾನಸಿಕ ಅಸ್ವಸ್ಥಗೊಂಡು ಕಳೆದ 1 ವಾರದಿಂದ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು. ನಿನ್ನೆ ಕೆಲ ಕಿಡಿಗೇಡಿಗಳು ನಿಮ್ಮ ಮನೆ ಹಾಗೂ ಅಂಗಡಿಯನ್ನ ಜೆಸಿಬಿ ಮೂಲಕ ಕಿತ್ತು ಹಾಕಲಾಗುವುದು ಎಂದು ಪಟಾಕಿ ಸಿಡಿಸಿ ಸಾವಿತ್ರಿ ಮನೆ ಮುಂದೆ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದರಿಂದ ಮಾನಸಿಕವಾಗಿ ಕುಗ್ಗಿದ ಸಾವಿತ್ರಿ ಇಂದು ಬೆಳಗಿನ ಜಾವ ವಿಷ ಸೇವಿಸಿದ್ದು ತಕ್ಷಣ ಸ್ಥಳೀಯರು ಅಂಕಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಅಂಕಲಿಯ ಖಾಸಗಿ ಮಗದಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಅಕಾಲಿಕ ಸಾವನ್ನಪ್ಪಿರುವ 4 ಪತ್ರಕರ್ತರಿಗೆ ತಲಾ 5 ಲಕ್ಷ ರೂಪಾಯಿ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶ ಮಾಡಿದ್ದಾರೆ. ಶನಿವಾರ ತಮ್ಮನ್ನು ಭೇಟಿಯಾದ ಪತ್ರಕರ್ತರ ನಿಯೋಗದ ಮನವಿಯಂತೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ವರದಿಗಾರರ ನಿಯೋಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿತು. ಇತ್ತೀಚೆಗೆ ನಿಧನರಾದ ರಾಜಕೀಯ ವರದಿಗಾರ ರವಿರಾಜ ಒಳಲಂಬೆ, ಕ್ರೀಡಾ ಪತ್ರಕರ್ತ ದಿಗಂಬರ್ ಗರುಡ, ವರದಿಗಾರ ರೋಹಿತ್ ಬಿಆರ್, ಟಿವಿ ನಿರೂಪಕರಾಗಿದ್ದ ಗಜಾನನ್ ಹೆಗಡೆ ಅವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವಂತೆ ಮನವಿ ಮಾಡಲಾಯಿತು. ಸಾಂಸ್ಕೃತಿಕ ಲೋಕೋತ್ಸವ ಹಾಗೂ ಸಂಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ 2 ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾವದ್ಗಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜೇಂದ್ರ ಯರ್ನಾಳ್ ತಿಳಿಸಿದ್ದಾರೆ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ದೇಸಿ ಕೇಂದ್ರೀಯ ವಸತಿ ಶಾಲಾ ವತಿಯಿಂದ ಸಾಂಸ್ಕೃತಿಕ ಲೋಕೋತ್ಸವ ಹಾಗೂ ಸಂಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ 2ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಜೇಂದ್ರ ಯರ್ನಾಳ್ ತಿಳಿಸಿದ್ದಾರೆ. ಕಲ್ಯಾಣ ಕನ್ನಡ ಸಾಂಸ್ಕೃತಿಕ ಪರಿಷತ್ತು ಅಂತಕ್ಕಂಥ ಒಂದು ಸಂಸ್ಥೆ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಸುಮಾರು 2000ರಲ್ಲಿ ಅಧಿಕೃತ ನೋಂದಣಿಯಾಗಿ ಇಲ್ಲಿವರೆಗೆ ಸುಮಾರು 1000 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸ್ತಕ್ಕಂಥದ್ದು. ಜೊತೆ 15 ಎಕರೆಯಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಹೆಚ್ಚಲ್ ನಾಗೇಂದೂರು ಜಾನಪದ ಮೂಲಕ ಮಾಡಿದಾಗ ಆ ಮಾದರಿಯಲ್ಲಿ ಬಹುಶಃ ನಾನು ವಿದ್ಯಾರ್ಥಿ ಕಲ್ಪನೆ ಇದ್ದು ಅದನ್ನು ಇವತ್ತು ಸಾಕಾರಗೊಳ್ತಾ ಇದೆ. 15 ಎಕರೆಯಲ್ಲಿ ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಲೋಕ ಅಂತ. ಅದರಲ್ಲಿ ಈಗಾಗಲೇ ಒಂದು ಬೈಲನ್ ಮಂದಿರ ಇದೆ, ಒಂದು ಕಲರ್ ಗ್ಯಾಲರಿ ಇದೆ, ಜೊತೆಗೆ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂದಲ್ಲಿ ಏನಿಲ್ಲಾಂದ್ರೂ ಕನಿಷ್ಠ ಒಂದು 5000 ವಸ್ತುಗಳು ಸಂಗ್ರಹ ಆಗಿದೆಯೋ. ಅಲ್ಲಿ ಎಲ್ಲ ಥರದ ವಸ್ತುಗಳಿದೆ, ಕಟ್ಟಿಗೆದು, ಕಬ್ಬಿಣದ ಲೋಹದ್ದು, ಚರ್ಮದ್ದು, ಪುರಾತನ ಸುಮಾರು 100-150 ವರ್ಷ ಪುರಾತನ ವಸ್ತುಗಳು ಕೂಡ ಇವತ್ತಲ್ಲಿ ಇದ್ದಾವೆ. ಇಲ್ಲಿ ವಿಶೇಷ ಅಂದರೆ ನಮ್ಮ ಅಬ್ದುಲ್ ಕಲಾಂ ಅವರು ಬರೆದಂತಹ ಒಂದು ನಗರಿ ಕೂಡ ನಮ್ಮ ವಸ್ತು ಸಂಗ್ರಹ ಆಗಿದೆ. ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ್ ಗ್ರಾಮದಲ್ಲಿ ಇರುವ ಮಾಪಣ್ಣ ಖರ್ಗೆ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗಣಿತ ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕೂಡಲೇ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಕಾರ್ಯಕರ್ತರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬಡವರ ಫ್ರಿಜ್ ಎಂದೇ ಹೆಸರು ಹೊಂದಿರುವ ಮಣ್ಣಿನ ಮಡಿಕೆಗಳಿಗೆ ಬಹಳ ಬೇಡಿಕೆಯಾಗಿದೆ. ಹುಬ್ಬಳ್ಳಿ ಜನತೆ ಮಡಿಕೆಗಳನ್ನು ಕೊಂಡಿಕೊಳ್ಳಲು ಉತ್ಸಾಹಕರಾಗಿದ್ದಾರೆ. ಹೌದು, ಉತ್ತರ ಕರ್ನಾಟಕದಲ್ಲಿ ಬಿಸಿಲಿನ ತಾಪಕ್ಕೆ ಹೈರಾಣಾಗಿದ್ದ ಜನರು ತಮ್ಮ ದೇಹವನ್ನು ತಂಪು ಮಾಡಲು ಮಣ್ಣಿನ ಮಡಿಕೆಗಳಿಗೆ ಮೊರೆ ಹೋಗುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿವೆ. ಶ್ರೀಮಂತರು ದುಬಾರಿ ಬೆಲೆ ಬಾಳುವ ಫ್ರಿಜ್ ಖರೀದಿಸಿ ಅದರಿಂದ ತಂಪಾದ ನೀರು ಕುಡಿಯುತ್ತಾರೆ. ಆದರೆ ಬಡವರಿಗೆ ಅಷ್ಟೊಂದು ಬೆಲೆ ಬಾಳುವ ಫ್ರಿಜ್ ಖರೀದಿಸಲು ಸಾಧ್ಯವಾಗದೇ ಇರುವುದರಿಂದ ಬೇಸಿಗೆಯ ಬಿಸಿಲಿನ ತಾಪಕ್ಕಾಗಿ ತಣ್ಣನೆಯ ನೀರು ಕುಡಿಯಲು ಬಡವರು ಮಣ್ಣಿನ ಮಡಿಕೆ ಖರೀದಿಸುತ್ತಿದ್ದಾರೆ. ಇನ್ನು ಬೇಸಿಗೆ ಮುಂದಿರುವಾಗಲೇ ಬಿಸಿಲಿನ ತಾಪಕ್ಕೆ ಬೆಂದು ಹೋಗುತ್ತಿರುವ ಧಾರವಾಡ ಜಿಲ್ಲೆಯ ಜನರು ಮಣ್ಣಿನ ಮಡಿಕೆಗೆ ಮೊರೆ ಹೋಗುತ್ತಿರುವುದು ಸಹಜವಾಗಿ ಕಾಣುತ್ತಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಸರಿಸುಮಾರು 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು ಬಡವರು ಈಗಲೇ ಮಣ್ಣಿನ ಮಡಿಕೆಗಳನ್ನು ಖರೀದಿಸಿಕೊಂಡು ತಣ್ಣನೆಯ ನೀರು ಕುಡಿಯಲು ಮುಂದಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದು ಮಡಿಕೆಗೆ ಸರಿಸುಮಾರು 250-800 ರೂಪಾಯಿಗಳವರೆಗೆ ಮಡಿಕೆಗಳು ದೊರೆಯುತ್ತಿವೆ. ಹಾಗೂ ಮಡಿಕೆಯಲ್ಲಿನ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಕಡಿಮೆ ಬೆಲೆಯಲ್ಲಿ ತಂಪಾದ ನೀರು ಕುಡಿಯಬಹುದು ಎಂದು ಮಡಿಕೆ ಖರೀದಿಸಲು ಬಂದ ಗ್ರಾಹಕರು ಮಾತನಾಡುತ್ತಾರೆ. ಒಟ್ಟಿನಲ್ಲಿ ಬಡವರ ಫ್ರಿಜ್ ಎಂದೇ ಖ್ಯಾತಿ ಹೊಂದಿರುವ ಮಡಿಕೆಗೆ ಬಹಳ ಬೇಡಿಕೆ ಬಂದಿರುವುದರಿಂದ ಮಡಿಕೆ ತಯಾರಿಸಿ ಮಾರಾಟ ಮಾಡುತ್ತಿರುವ ಕುಂಬಾರರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುತ್ತಿದ್ದಾರೆ. ಒಟ್ಟಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಬಡವರ ಫ್ರಿಜ್ ಮಾರಾಟದಲ್ಲಿ ಹೆಚ್ಚಾದ ಪರಿಣಾಮ ಕುಂಬಾರನ ಮುಖದಲ್ಲಿ ಮಂದಹಾಸ ಮೂಡಿದ್ದಂತೂ ಸತ್ಯ. ಈಗ ಇದು ಮಣ್ಣಿನ ಗಡಿಗೆ ತೊಗೊಳೋದು ವಿಶೇಷ ಏನಂದ್ರೆ ಈಗ ಸಮ್ಮರ್ ಸೀಸನ್ ಬಂತ್ರಿ, ಬ್ಯಾಸ್ಗಿಗಾಲ ಬಂದೈತಿ, ನಾವು ಫ್ರಿಜ್ನಾಗಿಂದ ಈ ನೀರು ಯೂಸ್ ಮಾಡಿದ್ರೆ ಫುಲ್ಲ ದೇಹಕ್ಕೆಲ್ಲ ಅನಾರೋಗ್ಯ, ಇದ್ರಾಗಿಂದ ಯೂಸ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಸಹಾಯ ಆಗ್ತೈತಿ.
ನಮಗೂ ಒಂದು ದೇಹಕ್ಕೆ ಒಳ್ಳೇದಿರ್ತೈತಿ, ಮತ್ತು ಇದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರ್ತಾವೆ. ನೀವು ನೀರು ತಣ್ಣಗೆ ಇರ್ತೈತಿ ಕರೆ, ಆದರೆ ನಿಮ್ಗೆ ಹೊಟ್ಟೆ ತಣ್ಣಗೆ ಮಾಡ್ತೈತಿ. ಫ್ರಿಜ್ದಾಗಿಂಗೆ ಕುಡಿಯೋದ್ರಿಂದ ಸುಮ್ಮನೆ ನಿಮ್ಗೆ ಏನಾಗ್ತೈತಿ, ಒಂದೇಕೊಂದು ಪ್ರಾಬ್ಲಮ್ ಚಾಲು ಆಗ್ತಾವೆ. ಅದರಲ್ಲಿ ನಾವು ಏನು ಹೇಳ್ತೀವಿ, ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀವಿ. ಇದು ಯೂಸ್ ಮಾಡಿರಿ ಮಣ್ಣಿನ ಗಡಿ, ಅವ್ರಿಗೂ ಸ್ವಲ್ಪ ಚಲೋ ಆಗ್ತೈತಿ, ನಮಗೆ ಅಲ್ಲಿ ನಿಮಗೂ ಚಲೋ ಆಗ್ತೈತಿ. ಅದು ಫ್ರಿಜ್ ತೊಗೊಳೋದಿನ ನೋಡಿರಿ ಸರ, ರೊಕ್ಕ ಐತೆ ಅಂತ ಕರೆಯಲ್ಲ, ಬಟ್ ಅದರಿಂದ ಏನು ಅನ್ಸಂಗಿಲ್ಲ, ಸದ್ಯ ಮಟ್ಟಿಗೆ ಅಷ್ಟೇ ತಂಪು ಅನಿಸ್ತೈತಿ. ಬಟ್ ಇದ್ರಲ್ಲಿಂದ ಮಾಡೋದ್ರಲ್ಲಿ ಏನೈತಿ, ಬಡವ್ರವ್ರಿಗೂ ನಾವು ಅದಕ್ಕೆ ಅಷ್ಟು ಇದ್ರಾಗ 100-200 ರೂಪಾಯ್ದಾಗ ಬರ್ತಾವ್ರಿ ಇವ, ಇದ್ರಲ್ಲಿಂದ ಇನ್ನೂ ಚಲೋ ಆಗ್ತಿದೆ ಅಂತೇಳಿ ಇದಾಗ ಯೂಸ್ ಮಾಡಂತ ಹೇಳ್ತೀವಿ. ಈಗ ನೀವು ಇದ್ರಾಗ ನೀರು ಒಂದೇ ಸಲ ಇಟ್ಕೊಳ್ಳೇನ್ರಿ, ಒಂದು ದಿವಸ ಇಟ್ಕೊಳ್ಳಿ ಸ್ವಲ್ಪ ತಂಪಾಗಕ್ಕೆ, ಒಂದು ದಿವಸ ಇಟ್ಬಿಡ್ಬೇಕು. ನೆಕ್ಸ್ಟ್ ದಿವಸ ನಿಂತರ ನಿಮ್ಗೆ 2-3 ದಿವಸ ಕಡೆ ತಂಪು ಇರ್ತೈತಿ. ನಿಮ್ಗೆ ಏನು ಎನಿ ಟೈಮ್ ಅದಕ್ಕೆ ಕುಡಿಬೋದು, ಏನು ಎನಿ ಟೈಮ್ ಕಣ್ಣು ತಣ್ಣಗೆ ಇರ್ತೈತಿ, ಪ್ರಾಬ್ಲಮ್ ಆಗಂಗಿಲ್ಲ. ಹಾಂ, ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ನೀವು ಮಡಕಿ ಸ್ಪೆಷಲಿ ಮಡಕಿದಾಗಿನ ನೀರು ಕುಡ್ರೆ ಏನಾಗ್ತೈತಿ, ನಿಮ್ದು ದೇಹಕ್ಕೆ ಭಾಳ ಚಲೋ, ಎಲ್ಲರೂ ಆರಾಮಿರ್ತಾರೆ, ಮನೆಯಾಗ ಚಲೋ ಇರ್ತಾರೆ. ಫ್ರಿಜ್ದಾಗ ಕುಡಿಯೋಗಿಂದ ರೀ ಸದ್ಯಕ್ಕಷ್ಟೇ ಒಂದು ನಿಮಿಷಕ್ಕಷ್ಟೇ ತಣ್ಣಗೆ ಅನಿಸ್ತೈತಿ, ಬಟ್ ಅದರಿಂದ ತ್ರಾಸು ಭಾಳ ಆಗ್ತಾವೆ. ಆಮೇಲೆ ಮುಂದೆ ಹಾಲು ನೋವು ಆವಿಯು ಚಾಲು ಆಗ್ತಾವೆ, ಇದರಿಂದ ಕುಡ್ರಿ ಚಲೋ ಇರ್ತೈತಿ ಅಂತ ಹೇಳ್ತಾರೆ. ರಾಘವೇಂದ್ರ ಅಂತ ಸರ, ಇಲ್ಲೇ ಹುಬ್ಳಿ ಅಂದ್ರೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ, ಧನ್ಯವಾದಗಳು.